ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. 92ನೇ ವಸಂತಕ್ಕೆ ಕಾಲಿಟ್ಟ ಗೌಡರ ಮುಖದಲ್ಲಿ ಚಿಂತೆ ಇತ್ತು. ಪೆನ್ಡ್ರೈವ್ ಕೇಸ್ ಅವರ ಖುಷಿಯನ್ನೇ ಕಸಿದಿತ್ತು. ಈ ಸಂದರ್ಭದಲ್ಲಿ ಗೌಡರು ಮೌನ ಮುರಿದಿದ್ದು ಪ್ರಜ್ವಲ್ ಬಗ್ಗೆ ಕ್ರಮ ಕೈಗೊಂಡ್ರೆ ತಕರಾರಿಲ್ಲ ಅಂತ ಹೇಳಿದ್ರು. ರೇವಣ್ಣ ಮೇಲಿನ ಕೇಸ್ ಸೃಷ್ಟಿ ಅಂತ ಕರೆದ ಗೌಡರು ಷಡ್ಯಂತ್ರದ ಭಾಗಗಳನ್ನು ಗುರುತಿಸಿದರು. ವಿದೇಶವಾಸಿಯಾದ ಪ್ರಜ್ವಲ್ಗೆ ಇಲ್ಲಿಂದಾನೇ ದುಡ್ಡಿನ ಹೊಳೆ ಹರಿತಾ ಇದೆ. ಆರ್ಥಿಕವಾಗಿ ಕಟ್ಟಿ ಹಾಕೋದಕ್ಕೆ ಅಕೌಂಟ್ ಫ್ರೀಸ್ಗೆ SIT ಪ್ಲಾನ್ ರೂಪಿಸಿದೆ. ಇತ್ತ ರೇವಣ್ಣ ಜೈಲಿನಿಂದ ಹೊರಬಂದ್ರು ಇಡೀ ಕುಟುಂಬ ದಿಕ್ಕಾಪಾಲಾಗಿದೆ. ಭವಾನಿ ಸೂರಜ್ ಯಾರ ಕಣ್ಣಿಗೂ ಬೀಳ್ತಾ ಇಲ್ಲ. ಪವಿತ್ರ ಜಯರಾಮ್ ಅಪಘಾತದಲ್ಲಿ ಉಸಿರು ಚೆಲ್ಲಿದ ಸುಂದರಿ ಆಕೆಯ ಸಾವಿನ ಸಂಕಟಕ್ಕೆ ಬಿದ್ದ ಚಂದು ಹಗ್ಗಕ್ಕೆ ಕೊರಳೊಡ್ಡಿದ್ದಾರೆ. ಇಬ್ಬರ ಸಾವು ಕುಟುಂಬಗಳನ್ನ ಅನಾಥ ಮಾಡಿದೆ. ಅವರಿಬ್ಬರ ಅಕ್ರಮಕ್ಕೆ ನಮ್ಮ ದಾಂಪತ್ಯ ಬಲಿಯಾಯಿತು ಅಂತ ಖಾಸಗಿ ಬದುಕನ್ನ ಚಂದು ಪತ್ನಿ ರಿವೀಲ್ ಮಾಡಿದ್ದಾರೆ. ಆಪ್ ಸಂಸದೆ ಮೇಲೆ ಹಲ್ಲೆ ಕೇಸಿಗೆ ಸಂಬಂಧಿಸಿದಂತೆ ಹೈ ಡ್ರಾಮಾ ಕಂಟಿನ್ಯೂ ಆಗಿದೆ. ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಆಪ್ತ ಸಹಾಯಕನನ್ನು ಬಂಧಿಸಲಾಗಿದೆ. ಹಲ್ಲೆ ಆರೋಪವು BJP ಸ್ಕ್ರಿಪ್ಟ್ ರೈಟ್ನ ಭಾಗ ಅಂತ ಆಪ್ ಆರೋಪಿಸಿ CM ನಿವಾಸದ ಮತ್ತಷ್ಟು CCTV ದೃಶ್ಯಗಳನ್ನು ರಿಲೀಸ್ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.